ಚಟುವಟಿಕೆಯಿಂದಲೇ ತಮ್ಗೆ ನೋಟಿಸ್ ಕೊಡ್ಲಾಗಿತ್ತು ಅಂದ್ರೆ ಈಗ ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದ್ರಲ್ವ ಸರ್? ನೀವು ಅರ್ಥಕ್ಕೆ ಅನರ್ಥ ಮಾಡ್ಕೊಂಡ್ರೆ ಯಾರು ಏನ್ ಮಾಡ್ಲಾಕ್ ಆಗೋದಿಲ್ಲ. ಇದನ್ನ ಮುಂದುವರ್ಸ್ಕೊಂಡು ಹೋಗ್ರಿ ಅಂದ್ರೆ ಅರ್ಥನು ಪಕ್ಷ ಸಂಘಟನೆ ಸಲುವಾಗಿ ವಕಾಫ್ ಇರ್ಬೋದು, ಹಿಂದುತ್ವ ಇರ್ಬೋದು, ಕಾಂಗ್ರೆಸ್ನ ವಿರುದ್ಧ ಕೆಲಸ ಮಾಡ್ರಿ ಅಂದ್ರೆ ಯಾರ್ತೇನು ಜಯಾಡಿರ್ಬೇಡ್ರಿ ಅಂತ ಹೇಳ್ದಂಗ್ರಿ. ಆಂತರಿಕ ವಿಚಾರಗಳನ್ನು ಹೊರಗೆ ಮಾತಾಡಬೇಡ್ರಿ. ಏನೇ ಇದ್ರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಗೃಹ ಮಂತ್ರಿಗಳು ಅವರೆಲ್ಲ ಮುಂದೆ ಹೇಳುವಂತ ಅಧಿಕಾರಿ ಇದೆ, ನೀವು ಹೇಳಿ ಅಂತ ಹೇಳಿದ್ರು. ಸರ್, ಇನ್ನೊಂದು ಈಗ ಏನೇ ಹೋರಾಟ ಮಾಡಬೇಕಾದ್ರೂ ಪಕ್ಷದೊಂದು ಹೋರಾಟ ನಡೀತಾ ಇದೆ, ಯತ್ನಾಳ್ ಅವ್ರದ್ದೊಂದು ಹೋರಾಟ ನಡೀತಾ ಇದೆ, ಅದೇ ರೀತಿಯಾಗಿ ಪ್ರತ್ಯೇಕವಾಗಿ ನೋಡಿ ನಮಗೆ ಇಷ್ಟೇ ಹೇಳಿದ್ದವ್ರು ಇವತ್ತೇನು ನೀವು ಹೋರಾಟ ಮಾಡಿದ್ದೀರಿ ಒಳ್ಳೆಯದು, ಒಳ್ಳೆ ರೀತಿಯಿಂದ ಹೋಗಲಿ, ನಿಮ್ಮ ಎಲ್ಲ ಭಾವನೆಗಳನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾನು ಕಮ್ಯುನಿಕೇಶನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡ್ರಿ, ಪಕ್ಷದ ಆಂತರಿಕವಾಗಿ ಪಕ್ಷದ ಯಾವುದೇ ವ್ಯಕ್ತಿಗಳ ಬಗ್ಗೆ ನೀವು ಮಾಧ್ಯಮ ಮುಂದೆ ಮಾತಾಡಬೇಡ ಅಂತ ಹೇಳಿದ್ರು. ಹಾ, ಅದು ಸ್ವತಂತ್ರ ಇದ್ದೀರಿ, ಏನೇ ನಿಮ್ಮ ಕಷ್ಟ ನೋವು ಇದ್ರೆ ನಿಮ್ಮ ಪಕ್ಷದ ಮುಖಂಡರ ಮುಂದೆ ಮಾತಾಡೋಕ್ಕೆ ಯಾವುದೇ ಇದು ಇಲ್ಲ, ಅದನ್ನ ಕಾಯ್ಕೊಂಡು ಹೋದ್ರೆ ಪಕ್ಷದ ಹೆಸರಿಸಿನ ಒಳ್ಳೇದು ಅಂತ ಹೇಳಿದ್ದಾರೆ. ನಿಮ್ಮ ಚಟುವಟಿಕೆ ಹಿನ್ನೆಲೆ ತಮ್ಮ ನೋಟಿಸ್ ಕೊಡ್ಲಾಗಿತ್ತು ಅಂದ್ರೆ ಈಗ ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದ್ರಲ್ವ ಸರ್? ನೀವು ಅರ್ಥಕ್ಕೆ ಅನರ್ಥ ಮಾಡ್ಕೊಂಡ್ರೆ ಯಾರು ಏನ್ ಮಾಡ್ಲಾಕ್ ಆಗೋದಿಲ್ಲ. ಇದನ್ನ ಮುಂದುವರ್ಸ್ಕೊಂಡು ಹೋಗ್ರಿ ಅಂದ್ರೆ ಅರ್ಥನು ಪಕ್ಷ ಸಂಘಟನೆ ಸಲುವಾಗಿ ವಕಾಫ್ ಇರ್ಬೋದು, ಹಿಂದುತ್ವ ಇರ್ಬೋದು, ಕಾಂಗ್ರೆಸ್ನ ವಿರುದ್ಧ ಕೆಲಸ ಮಾಡ್ರಿ ಅಂದ್ರೆ ಯಾರ್ತೇನು ಜಯಾಡಿರ್ಬೇಡ್ರಿ ಅಂತ ಹೇಳ್ದಂಗ್ರಿ. ಆಂತರಿಕ ವಿಚಾರಗಳನ್ನು ಹೊರಗೆ ಮಾತಾಡಬೇಡ್ರಿ. ಏನೇ ಇದ್ರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಗೃಹ ಮಂತ್ರಿಗಳು ಅವರೆಲ್ಲ ಮುಂದೆ ಹೇಳುವಂತ ಅಧಿಕಾರಿ ಇದೆ, ನೀವು ಹೇಳಿ ಅಂತ ಹೇಳಿದ್ರು. ಸರ್, ಇನ್ನೊಂದು ಈಗ ಏನೇ ಹೋರಾಟ ಮಾಡಬೇಕಾದ್ರೂ ಪಕ್ಷದೊಂದು ಹೋರಾಟ ನಡೀತಾ ಇದೆ, ಯತ್ನಾಳ್ ಅವ್ರದ್ದೊಂದು ಹೋರಾಟ ನಡೀತಾ ಇದೆ, ಅದೇ ರೀತಿಯಾಗಿ ಪ್ರತ್ಯೇಕವಾಗಿ ನೋಡಿ ನಮಗೆ ಇಷ್ಟೇ ಹೇಳಿದ್ದವ್ರು ಇವತ್ತೇನು ನೀವು ಹೋರಾಟ ಮಾಡಿದ್ದೀರಿ ಒಳ್ಳೆಯದು, ಒಳ್ಳೆ ರೀತಿಯಿಂದ ಹೋಗಲಿ, ನಿಮ್ಮ ಎಲ್ಲ ಭಾವನೆಗಳನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾನು ಕಮ್ಯುನಿಕೇಶನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡ್ರಿ, ಪಕ್ಷದ ಆಂತರಿಕವಾಗಿ ಪಕ್ಷದ ಯಾವುದೇ ವ್ಯಕ್ತಿಗಳ ಬಗ್ಗೆ ನೀವು ಮಾಧ್ಯಮ ಮುಂದೆ ಮಾತಾಡಬೇಡ ಅಂತ ಹೇಳಿದ್ರು. ಹಾ, ಅದು ಸ್ವತಂತ್ರ ಇದ್ದೀರಿ, ಏನೇ ನಿಮ್ಮ ಕಷ್ಟ ನೋವು ಇದ್ರೆ ನಿಮ್ಮ ಪಕ್ಷದ ಮುಖಂಡರ ಮುಂದೆ ಮಾತಾಡೋಕ್ಕೆ ಯಾವುದೇ ಇದು ಇಲ್ಲ, ಅದನ್ನ ಕಾಯ್ಕೊಂಡು ಹೋದ್ರೆ ಪಕ್ಷದ ಹೆಸರಿಸಿನ ಒಳ್ಳೇದು ಅಂತ ಹೇಳಿದ್ದಾರೆ.